ಒಂದು ಸಂಸದರ ಕಚೇರಿ ಇರಲಿಲ್ಲ. ಹಾಗಾಗಿ ಒಂದು ಸಂಸದರ ಕಚೇರಿ ಹಾಗೂ ನಮ್ಮ ಪಕ್ಷದ ಒಂದು ಕಚೇರಿನ ಅಧಿಕೃತವಾಗಿ ಇವತ್ತು JDS ಕಾರ್ಯಕರ್ತರು ಹಾಗೂ ಮುಖಂಡರುಗಳೆಲ್ಲ ಸೇರ್ಕೊಂಡು ಇವತ್ತು ಒಂದು ಒಳ್ಳೆ ಕಚೇರಿನ ಮಾಡಿದ್ದಾರೆ. ಹಾಗಾಗಿ ನಾನು ಕೂಡ ಅವ್ರಿಗೆ ಹೇಳಿದ್ದೆ, ಈ ಕಚೇರಿ ಆದ ನಂತರ ನಾನು ಕೂಡ ಒಂದು ವಾರದಲ್ಲಿ ಎರಡು ದಿನ ಇಲ್ಲೇ ಬಂದು ಕೂರೋ ರೀತಿಯಲ್ಲಿ ಕೂತ್ಕೊಂಡು ಯಾವುದೇ ಒಂದು ಕಷ್ಟ ಸುಖಗಳಿದ್ದಂಥ ಸಂದರ್ಭದಲ್ಲಿ ಈ ತಾಲೂಕಿನ ಎಲ್ಲ ಯಾವುದೇ ಒಂದು ಜನರದ ನೋವು ಯಾವುದೇ ಇದ್ರೂ ಕೂಡ ಅದನ್ನು ಬಗೆಹರಿಸುವಂಥ ಕೆಲಸನ ನಾವು ಮಾಡ್ತೀವಿ ಇಲ್ಲಿ ಕೂತ್ಕೊಂಡು ಅಂತ ಹೇಳಿದೆ. ಹಾಗಾಗಿ ವಾರದಲ್ಲಿ ಎರಡು ದಿನ ಇಲ್ಲೇ ಬಂದು ಕೂತ್ಕೊಂಡು ನಾನು ಅದು ಏನೇ ಇದ್ರೂ ಕೂಡ ಜನರದ್ದು ಒಂದು ಸ್ವೀಕಾರ ಮಾಡೋ ಅಂತ ಕೆಲಸ ಮಾಡಿದೆ. ಸಂಸದರ ಕಚೇರಿ JDS ಕಚೇರಿ ಎರಡನ್ನು, ಇದು ಸಂಸದರ ಕಚೇರಿ ಮತ್ತು ಹಾಗೂ JDS ಕಚೇರಿ, ಸಂಸದರ ಕಚೇರಿ ಹಾಗೂ JDS ಕಚೇರಿ ಎರಡೂ ಕೂಡ ಇದರಲ್ಲಿ ಮಾಡಿ ಇಬ್ಬರದು ಎರಡೂ ಕೂಡ ಇದರಿಂದನೇ ನಾವು ಮುಂದಿನ ದಿನಗಳಲ್ಲಿ ಪಕ್ಷನ ಸಂಘಟನೆ ಮಾಡೋದು ಮತ್ತು ಶಕ್ತಿಗೊಳಿಸೋದನ್ನ ನಾವು ಮಾಡ್ತೀವಿ. ಸರ್ ಅದೆಲ್ಲ ಏನೂ ಇಲ್ಲ ಸರ್, ಇದನ್ನ ಮೊದಲಿಂದ ಮಾಡಬೇಕು ಅಂತ ಇತ್ತು, ಆದರೆ ಕಾಲಾವಕಾಶ ಆಗಿರಲಿಲ್ಲ. ಹಾಗಾಗಿ ಕಾರ್ಯಕರ್ತರು ಎಲ್ಲಿ ಮಾಡಬೇಕು ಅಂತ ಕೇಳಿದಂಥ ಸಂದರ್ಭದಲ್ಲಿ ಇಲ್ಲಿ ಮಾಡಬೇಕು ಅಂತ ಒಂದು ಒಳ್ಳೆ ಜಾಗನೂ ಸಿಗಬೇಕಲ್ಲ, ಎಲ್ಲ ಕಾರ್ ಪಾರ್ಕಿಂಗು ಅವು ಇವು ಎಲ್ಲ ಇರಬೇಕು. ಹಾಗಾಗಿ ಈ ಥರ ಜಾಗ ಒಂದು ಒಳ್ಳೆ ಜಾಗ ಇದೆ ಅಂತ ಒಂದು ವಾರದಿಂದ ಬಂದು ಹೇಳಿದ್ರು. ಹಾಗಾಗಿ ಮಾಡಿ ಅಂದಾಗ ಈ ಒಂದು ವಾರದಲ್ಲೇ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಸೇರಿಕೊಂಡು ಇದು ಅದ್ಭುತವಾದಂಥ ಕಚೇರಿನ ಒಂದು ಮಾಡಿದ್ದಾರೆ. ಸರ್ 12ನೇ ತಾರೀಕು ದೇವೇಗೌಡರು ಸಾಹೇಬರು ಮತ್ತು ಕುಮಾರಣ್ಣ, ರೇವಣ್ಣ ಸಾಹೇಬರು, ನಾವು, ಇಬ್ರಾಹಿಂ ಸಾಹೇಬರು ಮತ್ತು ಎಲ್ಲ ಸ್ಟೇಟ್ ಲೀಡರ್ಗಳು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ನಾವೆಲ್ಲರಿಗೂ ಆಹ್ವಾನ ಕಳಿಸಿದ್ದೀವಿ. ಹಾಗಾಗಿ ನಾವು ಎಲ್ಲರಿಗೂ ಆಹ್ವಾನ ಕಳಿಸಿದ್ದೀವಿ. ನಾವು ಅವತ್ತು ಶಿವಲಿಂಗಗೌಡರಿಗೂ ನಾವು ಹೇಳಿದ್ದೀವಿ, ಬರಬೇಕು, ಬನ್ನಿ ಸರ್, ನೀವು ಬನ್ನಿ ಅಂತಲೂ ಹೇಳಿ ಕಳಿಸಿದ್ದೀವಿ. ಅವರೆಲ್ಲರೂ ಕೂಡ ಬರ್ತಾರೆ ಅನ್ನೋ ಒಂದು ಇದಿದೆ. ಹಾಗಾಗಿ ಖಂಡಿತವಾಗ್ಲೂ 12ನೇ ತಾರೀಕು ಒಂದು ಒಳ್ಳೆ ದೊಡ್ಡ ಮಟ್ಟದ ನಮ್ಮ ಪಕ್ಷದ ಒಂದು ಶಕ್ತಿ ಪ್ರದರ್ಶನ ಕಾರ್ಯಕ್ರಮ ನಾವು ಮಾಡ್ತೀವಿ.